Hello dear students, in the last class we discussed about some of the classification system proposed by different scientists. Okay, so today we will discuss about R.H. Whittaker classification, that is five kingdom of classification. Okay. R.H. Whittaker proposed five kingdom of classification. Five kingdom of classification. ನಿನ್ನೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಆರ್ ಎಚ್ ವಿಟೇಕರ್ ಪ್ರಪೋಸ್ಡ್ ಫೈವ್ ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್, ದಟ್ ಅಸ್ ಕಿಂಗ್ಡಮ್ ಮೊನೇರಾ, ಕಿಂಗ್ಡಮ್ ಪ್ರೊಟೆಸ್ಟಾ, ಕಿಂಗ್ಡಮ್ ಫಂಗೈ, ಕಿಂಗ್ಡಮ್ ಪ್ಲಾಂಟ್ಸ್, ಕಿಂಗ್ಡಮ್ ಅನಿಮೇಲಿಯಾ. ಓಕೆ, ಸೊ ಬೇಸ್ಡ್ ಆನ್ ದಿ ಸಮ್ ಆಫ್ ದಿ ಸೈಂಟಿಫಿಕ್ ಕ್ರೈಟೀರಿಯಾ ಲೈಕ್ ಸೆಲ್ ವಾಲ್ ಕಾಂಪೋಸಿಷನ್, ಥ್ಯಾಲಸ್ ಆರ್ಗನೈಸೇಷನ್, ಮೋಡ್ ಆಫ್ ರಿಪ್ರೊಡಕ್ಷನ್, ಮೋಡ್ ಆಫ್ ನ್ಯೂಟ್ರಿಷನ್, ವಿಟೇಕರ್ ಕ್ಲಾಸಿಫೈಡ್ ಫೈವ್ ಕಿಂಗ್ಡಮ್. ಓಕೆ, ದಟ್ ಅಸ್ ಕಿಂಗ್ಡಮ್ ಮೊನೇರಾ, ಕಿಂಗ್ಡಮ್ ಪ್ರೊಟಸ್ಟಾ, ಕಿಂಗ್ಡಮ್ ಫಂಗೈ, ಕಿಂಗ್ಡಮ್ ಪ್ಲಾಂಟ್ಸ್, ಕಿಂಗ್ಡಮ್ ಅನಿಮಲ್ಸ್. ಓಕೆ, ನೌ ಐ ಹ್ಯಾವ್ ಟು ರೈಟ್ ದ ಕ್ಯಾರೆಕ್ಟರ್ಸ್ ಹಿಯರ್. ಕ್ಯಾರೆಕ್ಟರ್ಸ್ ಹಿಯರ್ ಐ ವಿಲ್ ರೈಟ್ ದ ಡಿಫ್ರೆಂಟ್ kingdoms, that is first one is Monera, Protista, kingdom Fungi, kingdom Plantae, kingdom Animalia, kingdom last one is kingdom Animalia. Okay, so I will write the characters here. So based on this character, Whittaker proposed five different kingdoms. Okay, first one is character cell type. Okay, first character is cell type. Okay, based on this cell type, Whittaker proposed five different kingdoms. Okay, ಫಸ್ಟ್ ಇನ್ ಸೆಲ್ ಟೈಪ್. ಓಕೆ, ಒಂದು ಸೆಲ್ನ ತೊಗೊಂಡ್ರೆ ವಾಟ್ ಅಬೌಟ್ ಇನ್ ದ ಮೊನೇರಾ, ಮೊನೇರಾದಲ್ಲಿ ಯಾವ ಥರ ಸೆಲ್ಸ್ ಇರುತ್ತೆ? ಹಿಯರ್ ಮೊನೇರಾ ಆರ್ ದ ವೆರಿ ಪ್ರಿಮಿಟಿವ್ ಆರ್ಗ್ಯಾನಿಸಮ್ಸ್. ಓಕೆ, ದಟ್ಸ್ ವೈ ದಿಸ್ ಮೊನೇರಾ ಕನ್ಸಿಸ್ಟ್ ಪ್ರೋಕ್ಯಾರಿಯೋಟಿಕ್ ಸೆಲ್ಸ್. ಓಕೆ, ಪ್ರೋಕ್ಯಾರಿಯೋಟಿಕ್ ಸೆಲ್. ಸೊ ಮೊನೇರಾ ದಟ್ ಇಸ್ ಬ್ಯಾಕ್ಟೀರಿಯನ್ ಗ್ರೂಪ್ಸ್ ಅಂತಲೂ ಕರೀತಾರೆ. ಓಕೆ, ಮೊನೇರಾದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಏನು ನೋಡ್ತೀವಿ? ಓನ್ಲಿ ಬ್ಯಾಕ್ಟೀರಿಯಾ. ದಟ್ ಬ್ಯಾಕ್ಟೀರಿಯಾ ಇಸ್ ಮೇಡ್ ಅಪ್ ಆಫ್ ಪ್ರೋಕ್ಯಾರಿಯೋಟಿಕ್ ಸೆಲ್ಸ್, ದಟ್ ಇಸ್ ವೆರಿ ಪ್ರಿಮಿಟಿವ್ ಸೆಲ್ಸ್. ಓಕೆ, ವಾಟ್ ಅಬೌಟ್ ದಿಸ್ ಪ್ರೊಟಿಸ್ಟಾ? ಪ್ರೊಟಿಸ್ಟಾ ಇಸ್ ಮೇಡ್ ಅಪ್ ಆಫ್ ಯೂಕ್ಯಾರಿಯೋಟಿಕ್ ಸೆಲ್ಸ್. ಯೂಕ್ಯಾರಿಯೋಟಿಕ್ ಸೆಲ್ಸ್, ದಟ್ ಇಸ್ ಇನ್ ಪ್ರೊಟಿಸ್ಟಾ ವಿ ಕ್ಯಾನ್ ಸಿ ದ ವಿಚ್ ಟೈಪ್ ಆಫ್ ಸೆಲ್ಸ್, ವಿ ಕ್ಯಾನ್ ಸಿ ಯೂಕ್ಯಾರಿಯೋಟಿಕ್ ಸೆಲ್ಸ್. ಓಕೆ, ಇಲ್ಲಿ ಟ್ರೂ ಏನಿರುತ್ತೆ? ನ್ಯೂಕ್ಲಿಯಸ್ ಇರುತ್ತೆ. ಆ್ಯಂಡ್ ಆಲ್ಸೋ ಇಟ್ ಕನ್ಸಿಸ್ಟ್ ಅಡ್ವಾನ್ಸ್ಡ್ ಸೆಲ್ ಆರ್ಗನಲ್ಸ್ ಕೂಡ ನೋಡ್ತೀವಿ. ಓಕೆ, ಇನ್ ಫಂಗೈ ಆಲ್ಸೋ ವಿ ಕ್ಯಾನ್ ಸಿ ಯೂಕ್ಯಾರಿಯೋಟಿಕ್ ಸೆಲ್ಸ್. ಫಂಗೈಯಲ್ಲಿ ಕೂಡ ಏನಾಗಿರುತ್ತೆ ಸೆಲ್ಸ್ಗಳು? ಯೂಕ್ಯಾರಿಯೋಟ್ಸ್. ಓಕೆ, ಆ್ಯಂಡ್ ಇನ್ ಪ್ಲಾಂಟ್ಸ್ ವಿ ಕ್ಯಾನ್ ಆಲ್ಸೋ ಸಿ ಯೂಕ್ಯಾರಿಯೋಟಿಕ್ type of cell. In animals also we can see eukaryotic type of cells. Okay, so out of these five kingdoms, Monera only possess prokaryotic cells, that is very primitive organisms, that is bacteria. Okay, next criteria or next character is cell wall. Okay, next character is that is taken by the Whittaker to classify these kingdoms. Okay, that is cell wall. Here in the Monera,
ಸಿನ್ಸ್ ದೇ ಆರ್ ಪ್ರೊಕ್ಯಾರಿಯೋಟಿಕ್ ಸೆಲ್ ವಾಲ್ ಇಸ್ ಪ್ರೆಸೆಂಟ್. ಓಕೆ, ಇಲ್ಲಿ ಸೆಲ್ ವಾಲ್ ಇರುತ್ತೆ. ದರ್ ಸೆಲ್ ಇಸ್ ಸರೌಂಡೆಡ್ ಬೈ ಎ ಮೆಂಬ್ರೇನ್ ಕಾಲ್ಡ್ ಸೆಲ್ ವಾಲ್. ಓಕೆ, ಸೊ ದಟ್ ಇಸ್ ಸೆಲ್ ವಾಲ್. ಹಿಯರ್ ಸೆಲ್ ವಾಲ್ ಇಸ್ ಪ್ರೆಸೆಂಟ್. ಹಾಗಾದರೆ ವಾಟ್ ಇಸ್ ದ ಕಾಂಪೋಸಿಷನ್ ಆಫ್ ದಿಸ್ ಸೆಲ್? ಸೆಲ್ ಯಾವುದರಿಂದ ಫಾರ್ಮೇಷನ್ ಆಗಿರುತ್ತೆ? ಹಿಯರ್ ಇನ್ ಮೊನೇರಾ ದೇ ಆರ್ ಕಾಂಪೋಸ್ಡ್ ಆಫ್ ಪಾಲಿಸೆಕರೈಡ್ಸ್, ಪಾಲಿಸೆಕರೈಡ್ ಪ್ಲಸ್ ಅಮೈನೋ ಆಸಿಡ್. ಓಕೆ, ಸೆಲ್ ವಾಲ್ ಇಸ್ ಕಂಪೋಸ್ಡ್ ಆಫ್ ಪಾಲಿಸೆಕರೈಡ್ಸ್ ಪ್ಲಸ್ ಅಮೈನೋ ಆಸಿಡ್ಸ್ ಕೂಡ ಇರುತ್ತೆ. ಓಕೆನಾ, ಇನ್ ಪ್ರೊಟಿಸ್ಟಾ ಹಿಯರ್ ಸೆಲ್ ವಾಲ್ ಇಸ್ ಪ್ರೆಸೆಂಟ್ ಇನ್ ಸಮ್ ಆರ್ಗ್ಯಾನಿಸಮ್ಸ್. ಎಲ್ಲ ಪ್ರೊಟಿಸ್ಟಾದಲ್ಲೂ ಏನಿರಲ್ಲ, ಸೆಲ್ ವಾಲ್ ಇರಲ್ಲ. ಓನ್ಲಿ ಸಮ್ ಪ್ರೊಟಿಸ್ಟಾ ಕನ್ಸಿಸ್ಟ್ ಸೆಲ್ ವಾಲ್, ರೆಸ್ಟ್ ಆಫ್ ದೆಮ್ ಆರ್ ಸೆಲ್ ವಾಲ್ ಇಸ್ ಆಬ್ಸೆಂಟ್. ಓಕೆ, ನೆಕ್ಸ್ಟ್ ನಾವು ಪ್ರೊಟಿಸ್ಟಾನ ಡಿಟೇಲ್ ಆಗಿ ಸ್ಟಡಿ ಮಾಡಬೇಕಾದ್ರೆ ಅಲ್ಲಿ ನಾನು ನಿಮಗೆ ಹೇಳ್ತೀನಿ. ಓಕೆ, ಹಿಯರ್ ಸೆಲ್ ವಾಲ್ ಇಸ್ ಪ್ರೆಸೆಂಟ್ ಇನ್ ಸಮ್. ಸೆಲ್ ವಾಲ್ ಇಸ್ ಪ್ರೆಸೆಂಟ್ ಇನ್ ಸಮ್. ಓಕೆ, ವಾಟ್ ಅಬೌಟ್ ದಿಸ್ ಫಂಗೈ? ಹಿಯರ್ ಆಲ್ಸೋ ಸೆಲ್ ವಾಲ್ ಇಸ್ ಪ್ರೆಸೆಂಟ್ ಹಿಯರ್ ಬಟ್ ಕಾಂಪೋಸಿಷನ್. ಹಾಗಾದರೆ ಫಂಗೈ ಸೆಲ್ ವಾಲ್ನ ನೋಡಿದ್ರೆ ಇಟ್ ಕನ್ಸಿಸ್ಟ್ ಆಫ್ ಕೈಟಿನ್. ಓಕೆ, ಹಿಯರ್ ಸೆಲ್ ವಾಲ್ ಇಸ್ ಪ್ರೆಸೆಂಟ್ ಮೇಡ್ ಅಪ್ ಆಫ್ ಕೈಟಿನ್ ಲೈಕ್ ಸಬ್ಸ್ಟೆನ್ಸ್. ಓಕೆ, ಇಲ್ಲೇನಿರುತ್ತೆ, ಫಂಗೈಯಲ್ಲಿ ಸೆಲ್ ವಾಲ್ ಇದೆ. ದ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ವಿಚ್ ಸಬ್ಸ್ಟೆನ್ಸ್? ಅದು ವಾಟ್ ಇಸ್ ದ ಕಾಂಪೋಸಿಷನ್ ಆಫ್ ಫಂಗೈ ಸೆಲ್ ವಾಲ್ ಅಂತ ಕೇಳಿದ್ರೆ ಏನು ಹೇಳ್ತೀರಾ? ದಟ್ ಇಸ್ ಕೈಟಿನ್. ಓಕೆ, ನೆಕ್ಸ್ಟ್ ಕಿಂಗ್ಡಮ್ ಪ್ಲಾಂಟೆ. ಹಿಯರ್ ಆಲ್ಸೋ ಸೆಲ್ ವಾಲ್ ಇಸ್ ಪ್ರೆಸೆಂಟ್. ಸೆಲ್ ವಾಲ್ ಇಸ್ ಪ್ರೆಸೆಂಟ್ ಇಟ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್. ಓಕೆ, ಇನ್ ಪ್ಲ್ಯಾಂಟ್ಸಲ್ಲಿ ನೀವು ಯಾವುದೇ ಸೆಲ್ನ ನೋಡಿದ್ರು ಏನಿರುತ್ತೆ, ದೇ ಆರ್ ಮೇಡ್ ಅಪ್ ಆಫ್ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್. ಓಕೆ, ಸೆಲ್ಯುಲೋಸ್ ಅನ್ನೋ ಮೆಟೀರಿಯಲಿಂದ ಸೆಲ್ ವಾಲ್ ಕಾಂಪೋಸ್ ಆಗಿರುತ್ತೆ. ಓಕೆ, ವಾಟ್ ಅಬೌಟ್ ದಿಸ್ ಅನಿಮೇಲಿಯಾ? ಆಲ್ರೆಡಿ ಪ್ರೀವಿಯಸ್ ಹೈಸ್ಕೂಲಲ್ಲಿ ಓದಿದ್ದೀರಾ, ಇಸ್ ಇಟ್ ಅನಿಮಲ್ ಸೆಲ್ ಕನ್ಸಿಸ್ಟ್ ಆಫ್ ಸೆಲ್ ವಾಲ್? ಎಸ್ ಆರ್ ನೋ? ಇಲ್ಲಿ ಅನಿಮಲ್ಸಲ್ಲಿ ಸೆಲ್ ವಾಲ್ ಇರೋದಿಲ್ಲ. ಹಿಯರ್ ಇನ್ ದ ಅನಿಮಲ್ ಕಿಂಗ್ಡಮ್ ದ ಸೆಲ್ ವಾಲ್ ಇಸ್ ಆಬ್ಸೆಂಟ್. ಓಕೆ, ಸೆಲ್ ವಾಲ್ ಇಸ್ ಆಬ್ಸೆಂಟ್. ಓಕೆ, ನೆಕ್ಸ್ಟ್ ಕ್ರೈಟೀರಿಯಾ ಆರ್ ಕ್ಯಾರೆಕ್ಟರ್ ಇಸ್ ನ್ಯೂಕ್ಲಿಯರ್ ಮೆಂಬ್ರೇನ್. ನ್ಯೂಕ್ಲಿಯರ್ ಮೆಂಬ್ರೇನ್. ಓಕೆ, ದಿಸ್ ಮೊನೇರಾ ದಟ್ ಇಸ್ ಬ್ಯಾಕ್ಟೀರಿಯಾ ಕಿಂಗ್ಡಮ್ ಸಿನ್ಸ್ ದೇ ಆರ್ ಪ್ರೊಕ್ಯಾರಿಯೋಟ್ಸ್. ಓಕೆ, ಪ್ರೊಕ್ಯಾರಿಯೋಟ್ಸ್ ಆಗಿರುತ್ತೆ, ದೇ ಡಸಂಟ್ ಹ್ಯಾವ್ ಡೆಫಿನೆಟ್ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಇರೋದಿಲ್ಲ, ದಟ್ ಮೀನ್ಸ್ ನ್ಯೂಕ್ಲಿಯರ್ ಮೆಂಬ್ರೇನ್ ಇಸ್ ಆಬ್ಸೆಂಟ್. ಓಕೆ, ಇಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಏನಾಗಿರುತ್ತೆ, ಇರೋದಿಲ್ಲ. ಹಿಯರ್ ನ್ಯೂಕ್ಲಿಯರ್ ಮೆಂಬ್ರೇನ್ ಇಸ್ ಆಬ್ಸೆಂಟ್, ವಿ ಕ್ಯಾನ್ ಸಿ ಇನ್ ಮೊನೇರಾ, ದಟ್ ಇಸ್ ಇನ್ ಬ್ಯಾಕ್ಟೀರಿಯಾ. ಓಕೆ, ನೆಕ್ಸ್ಟ್ ಇನ್ ಪ್ರೊಟಿಸ್ಟಾ ಸಿನ್ಸ್ ದೇ ಆರ್ ಯೂಕ್ಯಾರಿಯೋಟ್ಸ್ ದೇ ಹ್ಯಾವ್ ಡೆಫಿನೆಟ್ ನ್ಯೂಕ್ಲಿಯಸ್ ದೆನ್ ಇಟ್ ಇಸ್ ಹ್ಯಾವಿಂಗ್ ನ್ಯೂಕ್ಲಿಯರ್ ಮೆಂಬ್ರೇನ್. ಓಕೆ, ನ್ಯೂಕ್ಲಿಯರ್ ಮೆಂಬ್ರೇನ್ ಇರುತ್ತೆ. ಓಕೆ, ವಾಟ್ ಅಬೌಟ್ ದಿಸ್ ಫಂಗೈ? ದಿಸ್ ಇಸ್ ಆಲ್ಸೋ ಯೂಕ್ಯಾರಿಯೋಟ್ಸ್, ದೇ ಹ್ಯಾವ್ ಡೆಫಿನೆಟ್ ನ್ಯೂಕ್ಲಿಯಸ್, ದಟ್ ಮೀನ್ಸ್ ದೇ ಆರ್ ಆಲ್ಸೋ ಕನ್ಸಿಸ್ ನ್ಯೂಕ್ಲಿಯಸ್. ಸಿಂಪ್ಲಿ ರೈಟ್ ಪ್ರೆಸೆಂಟ್. ಓಕೆ, ಇನ್ ಪ್ಲಾಂಟ್ಸ್ ಆಲ್ಸೋ ದೇ ಆರ್ ಆಲ್ಸೋ ಯೂಕ್ಯಾರಿಯೋಟಿಕ್, ಹಿಯರ್ ಆಲ್ಸೋ ನ್ಯೂಕ್ಲಿಯರ್ ಮೆಂಬ್ರೇನ್ ಇಸ್ ಪ್ರೆಸೆಂಟ್. ಓಕೆ, ಇನ್ ಅನಿಮಲ್ಸ್ ಆಲ್ಸೋ ಕನ್ಸಿಸ್ಟ್ ನ್ಯೂಕ್ಲಿಯರ್ ಮೆಂಬ್ರೇನ್ ಜಸ್ಟ್ ರೈಟ್ ಪ್ರೆಸೆಂಟ್. ಓಕೆ, ಸೊ ದೀಸ್ ಆರ್ ಆಲ್ ದ ಕ್ಯಾರೆಕ್ಟರ್ಸ್. ಏನು ಮಾಡಿದ್ರು, ಬೇಸ್ಡ್ ಆನ್ ದಿಸ್ ಕ್ಯಾರೆಕ್ಟರ್ ವಿಟೇಕರ್ ಫೈವ್ ಗ್ರೂಪ್ಸ್ ಆಗಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ನ ಕ್ಲಾಸಿಫೈ ಮಾಡ್ತಾ ಬಂದರು. ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ಯಾರೆಕ್ಟರ್ ಇಸ್ ಬಾಡಿ ಆರ್ಗನೈಸೇಷನ್. ಬಾಡಿ ಆರ್ಗನೈಸೇಷನ್, ಹೇಗೆ ಬಾಡಿ ಫಾರ್ಮೇಷನ್ ಆಗಿದೆ? ಹಿಯರ್ ದೇ ಆರ್ ಇನ್ ಮೊನೇರಾ ದೇ ಆರ್ ಪ್ರೊಕ್ಯಾರಿಯೋಟ್ಸ್, ವೆರಿ ಪ್ರಿಮಿಟಿವ್ ಆರ್ಗ್ಯಾನಿಸಮ್ಸ್. ದಟ್ ಮೀನ್ಸ್ ಹಿಯರ್ ದ ಸೆಲ್ ಇಸ್ ಯೂನಿಸೆಲ್ಯುಲರ್, ದೇ ಆರ್ ಮೇಡ್ ಅಪ್ ಆಫ್ ಓನ್ಲಿ ಸಿಂಗಲ್ ಸೆಲ್. ಓಕೆ, ಹಾಗಾದರೆ ಸಿಂಗಲ್ ಸೆಲ್ ಆದರೆ ವಿ ಕ್ಯಾನ್ ಸಿ ಸೆಲ್ಯುಲರ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್. ಓಕೆ, ನಾವು ಓನ್ಲಿ ಸಿನ್ಸ್ ದೇ ಆರ್ ಪ್ರೊಕ್ಯಾರಿಯೋಟಿಕ್ ಆ್ಯಂಡ್ ಯೂನಿಸೆಲ್ಯುಲರ್, ದೇ ಆರ್ ಮೇಡ್ ಅಪ್ ಆಫ್ ಸಿಂಗಲ್ ಸೆಲ್, ದಟ್ಸ್ ವೈ ಹಿಯರ್ ಬಾಡಿ ಆರ್ಗನೈಸೇಷನ್. ಬಾಡಿ ಹೇಗೆ ಫ್ರೇಮ್ ಆಗಿರುತ್ತೆ? ಥ್ರೂ ಓನ್ಲಿ ಅ ಸಿಂಗಲ್ ಸೆಲ್. ದಟ್ಸ್ ವೈ ಐ ರೈಟ್ ಸೆಲ್ಯುಲರ್ ಲೆವೆಲ್ ಆಫ್ ಆರ್ಗನೈಸೇಷನ್. ಓಕೆ,
What about protista? Protista are eukaryotic in nature. Eukaryotes agidru. Here also they are unicellular. Okay, protista nalli baro organisms kuda enagirutte? They are made up of single cell. Okay, here also we can see cellular level of organization. Na nortivi protistan organisms alli. Okay, na? Next is fungi. So here they are eukaryotes. But these are multicellular in nature. They are made up of many cells. Okay. Hagadre many cells idre. Cells to aggregates to form tissues. Odidiralva cells ela enagutte. Suppose idralladre they are only single cell body frame agad. But in case of fungi, they are multicellular in nature. They are made up of many cells. Those cells become aggregates to form tissues. Okay. Cell cell aggregate again agirate, tissue formation agirate. Okay. So here I write multicellular and it forms loose tissues. Okay. Loose tissue organization. Na fungi nortivi. Okay. What about this plants? Here we can, these are also eukaryotic, multicellular in nature. Okay. Plants kuda cells hege formation agirate. They are made up of many cells. Okay, that is multicellular. Here we can see tissue level of organization, tissue level nortivi, and also organ level of organization nortivi. Because they are multicellular in nature, each cells forms tissues. Tissue agate, from these tissues aggregates to form organs. Okay, ondondu definite organs to perform physiological functions na perform madodikke. In plants we can see tissue and also organ system of organization. Okay, and next in the animals we can hear also animal cell is made up of eukaryotes, multicellular in nature. Okay, this is also here in animalia we can see tissue level and organ level and organ system level. Okay, tissue level we can see in very lower organisms. Okay, lower animals alli navu tissue levels nortivi. Organ and organ system, as we mammalians alli nodidre, we have definite organs to perform some functions. Okay, that is called organ system of organization. Okay, artha aagtidya? And fifth character is mode of nutrition. Okay, mode of nutrition. Here, that is mode of nutrition. Nutrition na hege consume madutte? Monera, that is bacterians. Here, mode of nutrition is they are autotrophic in nature. Okay, autotrophs agirutte. That means they can able to synthesize their own food. Okay, na? Bacteria kelavondu. Some bacteria performs autotrophic. They can able to prepare their food by itself. Okay, adu tamma aharana en madutte taave tayarskondu consume madutte. In autotrophic there is again two groups, that is first one is photosynthetic and second one is chemosynthetic. Okay, certain organism perform photosynthesis by using chlorophyll pigment, sunlight, they can prepare their food. By using some of the chemical inorganic substance na use maadkondo kelavondu bacteria enagutte food na prepare maadkolutte. Okay, that is two groups in autotrophic. Remaining certain bacteria will follow heterotrophic. Okay, heterotrophic mode of nutrition kuda follow maadutte. What does this heterotrophic means? Here for the food purpose they always depends on the other organisms. Okay, yavaglu bacteria, certain bacteria will depends on the other organisms for their food survival, food purpose antanu helbodu. Okay, in heterotrophic we can see saprophytic, that means here the food is
ಡೆಡ್ ಆ್ಯಂಡ್ ಡೀಕೇಯಿಂಗ್ ಮೆಟೀರಿಯಲ್. ಓಕೆ, ತುಂಬ ಡೀಕಂಪೋಸ್ ಕೊಳ್ತು ಹೋಗ್ತಿರೋ ಫುಡ್ ಏನು ಮೆಟೀರಿಯಲ್ ಮೇಲೆ ಅದೇನಾಗುತ್ತೆ, ಜಸ್ಟ್ ಇಟ್ ಸಕ್ಸ್ ದಿ ನ್ಯೂಟ್ರಿಷನ್. ಓಕೆ, ದಟ್ ಇಸ್ ಕಾಲ್ಡ್ ಸ್ಯಾಪ್ರೋಫೈಟಿಕ್. ಸಮ್ ಆಫ್ ದೆಮ್ ಆರ್ ಪ್ಯಾರಾಸೈಟ್ಸ್. ಓಕೆ, ಪ್ಯಾರಾಸೈಟ್ಸ್ ಮೀನ್ಸ್ ದೇ ಆಲ್ವೇಸ್ ಡಿಪೆಂಡ್ಸ್ ಆನ್ ಅದರ್ ಆರ್ಗ್ಯಾನಿಸಮ್ಸ್ ಓನ್ಲಿ ಫಾರ್ ದ ಪರ್ಪಸ್ ಆಫ್ ಫುಡ್. ಓಕೆ, ದಟ್ ಇಸ್ ಕಾಲ್ಡ್ ಪ್ಯಾರಾಸೈಟ್ಸ್. ಓಕೆ, ಇನ್ ಮೊನೆರಾ ವಿ ಕ್ಯಾನ್ ಸಿ ಎಟ್ ಟೂ ಟೈಪ್ ಆಫ್ ಮೋಡ್ ಆಫ್ ನ್ಯೂಟ್ರಿಷನ್. ಒನ್ ಇಸ್ ಆಟೋಟ್ರೋಫಿಕ್, ಇನ್ ದ್ಯಾಟ್ ದೇರ್ ಇಸ್ ಟೂ ಗ್ರೂಪ್ಸ್. ಒನ್ ಇಸ್ ಫೋಟೋಸೆಂಥೆಟಿಕ್, ರಿಮೈನಿಂಗ್ ಆರ್ ಕೀಮೋಸೆಂಥೆಟಿಕ್. ಓಕೆ, ಆ್ಯಂಡ್ ಸೆಕೆಂಡ್ ಒನ್ ಇಸ್ ಹೆಟಿರೋಟ್ರೋಫಿಕ್. ದೇ ಆಲ್ವೇಸ್ ಡಿಪೆಂಡ್ಸ್ ಆನ್ ದಿ ಅದರ್ ಫಾರ್ ದೇರ್ ಫುಡ್ ಸರ್ವೈವಲ್. ಇನ್ ದ್ಯಾಟ್ ಸಮ್ ಆಫ್ ದೆಮ್ ಆರ್ ಸ್ಯಾಪ್ರೋಫೈಟಿಕ್. ಸ್ಯಾಪ್ರೋಫೈಟಿಕ್ ಮೀನ್ಸ್ ಡಿಪೆಂಡ್ಸ್ ಆನ್ ದಿ ಅದರ್, ದಟ್ ಇಸ್ ಅದರ್ ಮೀನ್ಸ್ ಡೆಡ್ ಆ್ಯಂಡ್ ಡೀಕೇಯಿಂಗ್ ಮೆಟೀರಿಯಲ್ ಆರ್ ಡೀಕಂಪೋಸಿಂಗ್ ಮೆಟೀರಿಯಲ್ ಮೇಲೆ ಏನಾಗಿರುತ್ತೆ, ದಿಸ್ ಬ್ಯಾಕ್ಟೀರಿಯಾ ವಿಚ್ ಇಸ್ ಡಿಪೆಂಡ್ಸ್ ಫಾರ್ ದೇರ್ ಫುಡ್ ಪರ್ಪಸ್. ಓಕೆ, ಆ್ಯಂಡ್ ಸಮ್ ಆಫ್ ದೆಮ್ ಆರ್ ಪ್ಯಾರಾಸೈಟ್ಸ್. ಓಕೆ, ಓನ್ಲಿ ಫಾರ್ ದ ಪರ್ಪಸ್ ಆಫ್ ಫುಡ್ಡಿಗೆ ಮಾತ್ರ ಬೇರೆ ಆರ್ಗ್ಯಾನಿಸಮ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದಟ್ ಇಸ್ ಕಾಲ್ಡ್ ಪ್ಯಾರಾಸೈಟಿಕ್ ಇನ್ ನೇಚರ್. ಓಕೆ, ಅರ್ಥ ಆಯ್ತಾ ಕಿಂಡಮ್ ಮೊನೆರಾ? ನೆಕ್ಸ್ಟ್ ಇಸ್ ಹಿಯರ್ ಪ್ರೊಟಸ್ಟಾ. ವಾಟ್ ಅಬೌಟ್ ದಿಸ್ ಪ್ರೊಟಸ್ಟಾ? ಪ್ರೊಟಸ್ಟಾ ಹೇಗೆ ಫುಡ್ನ ಪ್ರಿಪೇರ್ ಮಾಡ್ಕೊಳ್ಳುತ್ತೆ ಅಂದರೆ, ದೇ ಆರ್ ಆಲ್ಸೋ ಸಮ್ ಆಫ್ ದೆಮ್ ಆರ್ ಆಟೋಟ್ರೋಫಿಕ್ ಇನ್ ನೇಚರ್, ಸಮ್ ಆಫ್ ದೆಮ್ ಆರ್ ಹೆಟಿರೋಟ್ರೋಫಿಕ್ ಇನ್ ನೇಚರ್. ಓಕೆ, ಕೆಲವೊಂದು ಪ್ರೊಟಸ್ಟಾ ಏನಾಗುತ್ತೆ, ದೇ ಆಲ್ವೇಸ್ ಡಿಪೆಂಡ್ಸ್, ದೇ ಕ್ಯಾನ್ ಪ್ರಿಪೇರ್ ಫುಡ್ ಬೈ ಇಟ್ ಸೆಲ್ಫ್, ಬಟ್ ಸಮ್ ಆಫ್ ದಿ ಪ್ರೊಟಸ್ಟಾ ವಿಲ್ ಡಿಪೆಂಡ್ಸ್ ಆನ್ ದಿ ಅದರ್ ಆರ್ಗ್ಯಾನಿಸಮ್ಸ್ ಫಾರ್ ದರ್ ಫುಡ್ ಸರ್ವೈವಲ್. ತಾಕ್ತಿದೆಯಾ? ನೆಕ್ಸ್ಟ್ ಇಸ್ ಫಂಗೈ. ಓಕೆ, ಇನ್ ಫಂಗೈ ದೇ ಆರ್ ನಾನ್ ಫೋಟೋಸಿಂಥೆಟಿಕ್, ದಟ್ ಮೀನ್ಸ್ ದೇ ಕಾಂಟ್ ಪ್ರಿಪೇರ್ ದರ್ ಫುಡ್ ಬೈ ಇಟ್ ಸೆಲ್ಫ್. ಓಕೆ, ಅದು ಆಹಾರನ ತಯಾರಿಸ್ಕೊಳಕ್ಕೆ ಆಗಲ್ಲ, ಬಿಕಾಸ್ ದೇ ಡೋಂಟ್ ಹ್ಯಾವ್ ಎನಿ ಪಿಗ್ಮೆಂಟ್ಸ್. ಓಕೆ, ದಟ್ಸ್ ವೈ ವಿಟೇಕರ್ ಏನು ಮಾಡಿದ್ರು, ಸಪರೇಟ್ ಕಿಂಗ್ಡಮ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಓಕೆ, ಹಾಗಾದರೆ ಹಿಯರ್ ದೇರ್ ಇಸ್ ನೋ ಆಟೋಟ್ರೋಫಿಕ್. ಆಟೋಟ್ರೋಫಿಕ್ ಆಗಿರೋದಿಲ್ಲ, ದೇ ಕಾಂಟ್ ಪ್ರಿಪೇರ್ ದರ್ ಫುಡ್ ಬೈ ಇಟ್ ಸೆಲ್ಫ್. ದಟ್ ಮೀನ್ಸ್ ಹಿಯರ್ ಮೋಡ್ ಆಫ್ ನ್ಯೂಟ್ರಿಷನ್ ಇಸ್ ಹೆಟಿರೋಟ್ರೋಫಿಕ್. ಓಕೆ, ಹೆಟಿರೋಟ್ರೋಫಿಕ್. ನೆಕ್ಸ್ಟ್ ಇನ್ ದ ಪ್ಲ್ಯಾಂಟ್ಸ್, ಪ್ಲ್ಯಾಂಟ್ಸಲ್ಲಿ ಹೇಳೋದೇ ಬೇಡ, ಸಿನ್ಸ್ ದೇ ಆರ್ ಕ್ಲೋರೋಫಿಲಸ್ ಇನ್ ನೇಚರ್. ದೇ ಏನಾಗಿದೆ ನಿಮಗೆ ಫಸ್ಟ್ ಹೈಸ್ಕೂಲಿಂದನೂ ಗೊತ್ತಿದೆ, ದೇ ಕೆನ್ ಏಬಲ್ ಟು ಪ್ರಿಪೇರ್ ದ ಫುಡ್ ಬೈ ಇಟ್ ಸೆಲ್ಫ್. ದಟ್ಸ್ ಮೀನ್ಸ್ ಐ ಹ್ಯಾವ್ ಟು ರೈಟ್ ಹಿಯರ್ ಆಟೋಟ್ರೋಫಿಕ್. ಆಟೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ವಿ ಕ್ಯಾನ್ ಸಿ ಇನ್ ಕಿಂಗ್ಡಮ್ ಪ್ಲ್ಯಾಂಟೇ. ಓಕೆ, ವಾಟ್ ಅಬೌಟ್ ದಿಸ್ ಅನಿಮೇಲಿಯಾ? ಓಕೆ, ಅನಿಮಲ್ಸ್ ಹಾಗಾದರೆ ಯಾವ ಥರ ಫುಡ್ನ ಪ್ರಿಪೇರ್ ಮಾಡ್ಕೊಳ್ಳುತ್ತೆ? ಇಸ್ ಇಟ್ ದೇ ಆರ್ ಆಟೋಟ್ರೋಫಿಕ್ ಇನ್ ನೇಚರ್? ನೋ ಅಲ್ವಾ. ಹಿಯರ್ ಅನಿಮಲ್ಸ್ ಆರ್ ಹೆಟಿರೋಟ್ರೋಫಿಕ್. ಹೆಟಿರೋಟ್ರೋಫಿಕ್ ದಟ್ ಮೀನ್ಸ್ ದೇ ಆಲ್ವೇಸ್ ಡಿಪೆಂಡ್ಸ್ ಆನ್ ದಿ ಅದರ್ ಆರ್ಗ್ಯಾನಿಸಮ್ಸ್ ಫಾರ್ ದೇರ್ ಫುಡ್ ಸರ್ವೈವಲ್. ಅರ್ಥ ಆಗ್ತಿದೆಯಾ? ಹಿಯರ್ ಎಕ್ಸ್ಕ್ಲೂಸಿವ್ಲಿ ದೇ ಆರ್ ಹೋಲೋಝೋಯಿಕ್. ಹೋಲೋಝೋಯಿಕ್ ಮೀನ್ಸ್ ಆಸ್ ಟೇಕ್ ದ ಎಕ್ಸಾಂಪಲ್ ಆಫ್ ಮ್ಯಾಮಲ್ಸ್. ನಮಗೆಲ್ಲ ಏನು ಮಾಡ್ತೀವಿ, ಫುಡ್ನ ಕೊಟ್ಟರೆ ವಿ ಕಂಪ್ಲೀಟ್ಲಿ ಎನ್ಗಲ್ಫಿಂಗ್ ದಟ್ ಫುಡ್. ಓಕೆ, ಕಂಪ್ಲೀಟಾಗಿ ಫುಡ್ನ ತಿಂತೀವಿ, ಜಸ್ಟ್ ಅದರಲ್ಲಿರೋ ನ್ಯೂಟ್ರಿಷನ್ ಅಷ್ಟೇ ಸಕ್ ಮಾಡ್ತೀವ? ಇಲ್ಲ ಅಲ್ವಾ. ಸೊ ನಾವೇನು ಮಾಡ್ತೀವಿ, ಕಂಪ್ಲೀಟ್ ಫುಡ್ನ ಎಂಗಲ್ಫ್ ಅಂದರೆ ಕಂಪ್ಲೀಟಾಗಿ ತಿಂದು ನಮ್ಮ ಡೈಜೆಸ್ಟಿವ್ ಟ್ರ್ಯಾಕಿಂದ ಏನಾಗುತ್ತೆ, ಡೈಜೆಷನ್ ಅಸಿಮ್ಯುಲೇಷನ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಹೋಲೋಝೋಯಿಕ್. ಓಕೆನಾ? ಎಕ್ಸಾಂಪಲ್, ಟೇಕ್ ದ ಎಕ್ಸಾಂಪಲ್ ಆಫ್ ಮ್ಯಾಮಲ್ಸ್ ತೊಗೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ಫುಡ್ನ ಕಂಪ್ಲೀಟಾಗಿ ತಿನ್ನೋದ್ರಿಂದ ದ್ಯಾಟ್ ಮೋಡ್ ಆಫ್ ನ್ಯೂಟ್ರಿಷನ್ ಇಸ್ ಕಾಲ್ಡ್ ಹೋಲೋಝೋಯಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಓಕೆ, ಸಮ್ ಆಫ್ ದಿ ಆರ್ಗ್ಯಾನಿಸಮ್ಸ್ ಆರ್ ಸ್ಯಾಪ್ರೋಫೈಟ್ಸ್ ಆಲ್ಸೋ. ಓಕೆ, ಇಲ್ಲಿ ಕೆಲವೊಂದು ಏನಾಗಿರುತ್ತೆ, ಸ್ಯಾಪ್ರೋಫೈಟ್ಸ್, ದಟ್ ಮೀನ್ಸ್ ದೇ ಆಲ್ವೇಸ್ ಡಿಪೆಂಡ್ಸ್ ಆನ್ ದಿ ಅದರ್ ಆರ್ಗ್ಯಾನಿಸಮ್ಸ್, ದಟ್ ಇಸ್ ಡೆಡ್ ಆ್ಯಂಡ್ ಡೀಕೇಯಿಂಗ್ ಆರ್ಗ್ಯಾನಿಕ್ ಮೆಟೀರಿಯಲ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಯಾರು? ಲೋಯರ್ ಅನಿಮಲ್ಸ್. ಓಕೆ, ಲೋಯರ್ ಗ್ರೂಪ್ ಆಫ್ ಅನಿಮಲ್ಸ್ ವಿ ಕ್ಯಾನ್ ಸಿ ಸ್ಯಾಪ್ರೋಫೈಟಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಓಕೆ, ಸೊ ದಿಸ್ ಆರ್ ಆಲ್ ದ ಬೇಸ್ಡ್ ಆನ್ ದಿಸ್ ಕ್ರೈಟೀರಿಯಾ ಆರ್ ಕ್ಯಾರೆಕ್ಟರ್ಸ್ ವಿಟೇಕರ್ ಪ್ರಪೋಸ್ಡ್ ಫೈವ್ ಡಿಫ್ರೆಂಟ್ ಕಿಂಗ್ಡಮ್ಸ್. ಓಕೆ, ಅರ್ಥ ಆಗಿದೆ ಅಲ್ವಾ? ಓಕೆ,
ನೆಕ್ಸ್ಟ್ ವಿ ವಿಲ್ ಸಿ ಹಾಗಾದರೆ ಯಾಕೆ ನಾವು ವಿಟೇಕರ್ ಕ್ಲಾಸಿಫಿಕೇಶನ್ನ ಅಗ್ರಿ ಮಾಡಬೇಕು, ಯಾಕೆ ಯೂಸ್ ಮಾಡಬೇಕು, ವಾಟ್ ಆರ್ ದ ಡ್ರಾಬ್ಯಾಕ್ಸ್ ಆಫ್ ಅರ್ಲಿಯರ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಕೇಳಿದ್ರೆ, ಇನ್ ಅರ್ಲಿಯರ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ದೇರ್ ಇಸ್ ಓನ್ಲಿ ಎ ಟೂ ಕಿಂಗ್ಡಮ್, ಒನ್ ಇಸ್ ಪ್ಲ್ಯಾಂಟ್ಸ್, ಅನದರ್ ಒನ್ ಇಸ್ ಅನಿಮಲ್ಸ್, ರೈಟ್ ಅಲ್ವಾ. ಸೊ ಇನ್ ಪ್ಲ್ಯಾಂಟ್ಸ್, ಪ್ಲ್ಯಾಂಟ್ಸಲ್ಲಿ ಹಾಗಾದರೆ ಯಾವ್ಯಾವ ಆರ್ಗ್ಯಾನಿಸಮ್ಸ್ನ ಆ್ಯಡ್ ಮಾಡಿದ್ರು ಅವರು, ದಟ್ ಇಸ್ ಫ್ರಮ್ ದಿ ಬ್ಯಾಕ್ಟೀರಿಯಾ, ಓಕೆ, ಬ್ಯಾಕ್ಟೀರಿಯಾ ಆ್ಯಂಡ್ ಬ್ಲೂ ಗ್ರೀನ್ ಆಲ್ಗೆ, ಬ್ಯಾಕ್ಟೀರಿಯಾ ಬ್ಲೂ ಗ್ರೀನ್ ಆಲ್ಗೆ ಫಂಗೈ ಮಾಸಸ್ ಆಲ್ಗೆ ಜಿಮ್ನೋಸ್ಪರ್ಮ್ಸ್ ಬ್ರಯೋಫೈಟ್ಸ್ ಆಲ್ಗೆ ಜಿಮ್ನೋಸ್ಪರ್ಮ್ಸ್ ಏಂಜಿಯೋಸ್ಪರ್ಮ್ಸ್ ಓಕೆ ದಿಸ್ ಆರ್ ಆಲ್ ದ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ ಕೆಪ್ಟ್ ಅಂಡರ್ ದಿ ಕಿಂಗ್ಡಮ್ ಪ್ಲ್ಯಾಂಟಲ್ಲಿ ಹಾಕಿದ್ರು ಓಕೆ ಸೊ ದಿಸ್ ಈಸ್ ಅಬೌಟ್ ಅರ್ಲಿಯರ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಇನ್ ದ ಬಿಗಿನಿಂಗ್ ಆಫ್ ಕ್ಲಾಸಿಫಿಕೇಶನ್ ಏನು ಮಾಡಿದ್ರು ಇನ್ ದ ಕಿಂಗ್ಡಮ್ ಪ್ಲ್ಯಾಂಟೆ ದೇ ಹ್ಯಾವ್ ಕೆಪ್ಟ್ ಬ್ಯಾಕ್ಟೀರಿಯಾ ಬ್ಲೂ ಗ್ರೀನ್ ಆಲ್ಗೆ ಫಂಗೈ ಮಾಸಸ್ ಬ್ರಯೋಫೈಟ್ಸ್ ಆಲ್ಗೆ ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಏಂಜಿಯೋಸ್ಪರ್ಮ್ಸ್ ಬಟ್ ಟೇಕ್ ದ ಎಕ್ಸಾಂಪಲ್ ಆಫ್ ಬ್ಯಾಕ್ಟೀರಿಯಾ ಈಗ ತಾನೇ ಹೇಳಿದೆ ದಟ್ ಇಸ್ ಕಿಂಗ್ಡಮ್ ಮೊನೇರಾ ಬ್ಯಾಕ್ಟೀರಿಯಾ ಆರ್ ಯೂನಿಸೆಲ್ಯುಲರ್ ಇನ್ ನೇಚರ್ ದಟ್ ಮೀನ್ಸ್ ದೇ ಆರ್ ಮೇಡ್ ಅಪ್ ಆಫ್ ಓನ್ಲಿ ಎ ಸಿಂಗಲ್ ಸೆಲ್ ಅಲ್ವಾ ಬ್ಯಾಕ್ಟೀರಿಯಾ ಆರ್ ಯೂನಿಸೆಲ್ಯುಲರ್ ಬ್ಯಾಕ್ಟೀರಿಯಾ ಆರ್ ಪ್ರೊಕ್ಯಾರಿಯೋಟಿಕ್ ಇನ್ ನೇಚರ್ ಅಲ್ವಾ ದೇ ಆರ್ ಪ್ರೊಕ್ಯಾರಿಯೋಟಿಕ್ ಇನ್ ನೇಚರ್ ಓಕೆ ಇವರೇನು ಮಾಡಿದ್ರು ಅರ್ಲಿಯರ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನಲ್ಲಿ ಇನ್ ಫಾರ್ ದಿ ಪ್ಲ್ಯಾಂಟ್ಸ್ಗೆ ಇದನ್ನೆಲ್ಲ ಆ್ಯಡ್ ಮಾಡಿದ್ರು ಬಟ್ ಬ್ಯಾಕ್ಟೀರಿಯಾ ಶೋಸ್ ದಿ ಯೂನಿಸೆಲ್ಯುಲರ್ ಬ್ಯಾಕ್ಟೀರಿಯಾ ಶೋಯಿಂಗ್ ಪ್ರೊಕ್ಯಾರಿಯೋಟಿಕ್ ಸೆಲ್ ಟೈಪ್ ವಾಟ್ ಅಬೌಟ್ ದಿಸ್ ಬ್ಲೂ ಗ್ರೀನ್ ಆಲ್ಗೆ ಫಂಗೈ ಮಾಸಸ್ ಆಲ್ಗೆ ಬ್ರಯೋಫೈಟ್ಸ್ ಜಿಮ್ನೋಸ್ಪರ್ಮ್ ಏಂಜಿಯೋಸ್ಪರ್ಮ್ಸ್ ದಿಸ್ ಆರ್ ಆಲ್ ಅ ಮಲ್ಟಿ ಸೆಲ್ಯುಲರ್ ಇನ್ ನೇಚರ್ ಆ್ಯಂಡ್ ಆಲ್ಸೋ ಯೂಕ್ಯಾರಿಯೋಟಿಕ್ ಇನ್ ನೇಚರ್ ಓಕೆ ಅದು ಮಲ್ಟಿ ಸೆಲ್ಯುಲರ್ ಆಗಿದೆ ಯೂಕ್ಯಾರಿಯೋಟ್ಸ್ ಆಗಿದೆ ದಟ್ ಮೀನ್ಸ್ ಕ್ಯಾರೆಕ್ಟರ್ಸ್ ಏನಾಗಿದೆ ಹಿಯರ್ ಮಿಕ್ಸ್ಡ್ ಅಲ್ವಾ ಪ್ಲ್ಯಾಂಟ್ಸಲ್ಲಿ ಅಂಡರ್ ದಿ ಪ್ಲ್ಯಾಂಟ್ಸ್ ಏನು ಮಾಡಿದ್ರು ಬ್ಯಾಕ್ಟೀರಿಯಾನ ಕೂಡ ಆ್ಯಡ್ ಮಾಡಿದ್ದಾರೆ ದಟ್ ಮೀನ್ಸ್ ಏನಾಯಿತು ಕ್ಯಾರೆಕ್ಟರ್ ವರ್ ಮಿಕ್ಸ್ಡ್ ಮಲ್ಟೀಸ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಜೊತೆಗೆ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಇದೆ ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಜೊತೆ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಇದೆ ದಟ್ ಇಸ್ ಕ್ಯಾರೆಕ್ಟರ್ ವರ್ ಮಿಕ್ಸ್ಡ್ ಕ್ಲಾಸಿಫಿಕೇಶನ್ ಇಸ್ ಡನ್ ದಟ್ ಇಸ್ ಬೇಸ್ಡ್ ಆನ್ ಸಿಮಿಲರ್ ಕ್ಯಾರೆಕ್ಟರ್ಸ್ ಅಲ್ವಾ ಇಲ್ಲೇನಾಯಿತು ಎವ್ರಿ ಕ್ಯಾರೆಕ್ಟರ್ಸ್ ಮಲ್ಟಿಸೆಲ್ಯುಲರ್ ಯೂನಿಸೆಲ್ಯುಲರ್ ದೆರ್ ಈಸ್ ಅ ಡಿಫ್ರೆನ್ಸ್ ನೇಚರ್ ಕೂಡ ಡಿಫ್ರೆನ್ಸ್ ಆಗುತ್ತೆ ಬಟ್ ಇಲ್ಲೇನು ಮಾಡಿದ್ರು ಅರ್ಲಿಯರ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನಲ್ಲಿ ಎರಡೂ ಗ್ರೂಪ್ ಕೂಡ ಇಟ್ ಈಸ್ ಮಿಕ್ಸ್ಡ್ ಅಂಡರ್ ದಿ ಕಿಂಗ್ಡಮ್ ಪ್ಲ್ಯಾಂಟೆ ಓಕೆ ಆ್ಯಂಡ್ ನೆಕ್ಸ್ಟ್ ಟೇಕ್ ದ ಎಕ್ಸಾಂಪಲ್ ಆಫ್ ಬ್ಲೂ ಗ್ರೀನ್ ಆಲ್ಗೆ ದಟ್ ಆಸ್ ವಿ ಆಲ್ಸೋ ನೋನ್ ಆಸ್ ಸಯನೋ ಬ್ಯಾಕ್ಟೀರಿಯಾ ಅಂತ ಕರಿತೀವಿ ಬ್ಲೂ ಗ್ರೀನ್ ಆಲ್ಗೆ ವಿಚ್ ಇಸ್ ದೇ ಆರ್ ಫೋಟೋಸಿಂಥೆಟಿಕ್ ಇನ್ ನೇಚರ್ ಓಕೆ ದೇ ಕ್ಯಾನ್ ದೇ ಆರ್ ಆಟೋಟ್ರೋಪ್ಸ್ ಓಕೆ ದೇ ಕ್ಯಾನ್ ಪ್ರಿಪೇರ್ ದೇರ್ ಫುಡ್ ಬೈ ಇಟ್ ಸೆಲ್ಫ್ ಬಟ್ ಐಲ್ ಟೇಕ್ ದ ಫಂಗೈ ಫಂಗೈ ಆರ್ ಏನು ಹೇಳಿದೆ ಫಂಗೈ ಆರ್ ನಾನ್ ಫೋಟೋಸಿಂಥೆಟಿಕ್ ಇನ್ ನೇಚರ್ ದೇ ಆಲ್ವೇಸ್ ಹೆಟಿರೋಟ್ರೋಪ್ಸ್ ಓಕೆ ದೇ ಡಿಪೆಂಡ್ ಆನ್ ಅದರ್ ಫಾರ್ ದೇರ್ ಫುಡ್ ಸರ್ವೈವಲ್ ಅಗೇನ್ ಕ್ಯಾರೆಕ್ಟರ್ಸ್ ಏನಾಗಿದೆ ಅಂಡರ್ ದಿ ಪ್ಲ್ಯಾಂಟ್ಸ್ ದೇ ಆರ್ ಮಿಕ್ಸ್ಡ್ ಬ್ಲೂ ಗ್ರೀನ್ ಆಲ್ಗೆ ಇಸ್ ಶೋಯಿಂಗ್ ಫೋಟೋಸಿಂಥೆಟಿಕ್ ನಾಟ್ ಓನ್ಲಿ ಬ್ಲೂ ಗ್ರೀನ್ ಆಲ್ಗೆ ಮಾಸಸ್ ಆಲ್ಗೆ ಬ್ರಯೋಫೈಸ್ ಜಿಮ್ನೋಸ್ಪರ್ಮ್ಸ್ ಆಲ್ ಆರ್ ಫೋಟೋಸಿಂಥೆಟಿಕ್ ಬಟ್ ದಿಸ್ ಫಂಗೈ ಇಸ್ ನಾನ್ ಫೋಟೋಸಿಂಥೆಟಿಕ್ ಹಾಗಾದರೆ ದಿಸ್ ಇಸ್ ಅ ರೈಟ್ ವೇ ಆಫ್ ಕ್ಲಾಸಿಫಿಕೇಶನ್ ಎಲ್ಲ ಏನಿದೆ ಡಿಸ್ಸಿಮಿಲರ್ ಕ್ಯಾರೆಕ್ಟರ್ಸ್ನೆ ಅಂಡರ್ ದಿ ಪ್ಲ್ಯಾಂಟ್ಸ್ ಹಾಕಿದ್ದಾರೆ ಓಕೆ ಆ್ಯಂಡ್ ದಿಸ್ ಆರ್ ಹೇಳಿದೆ ಅಲ್ವಾ ಯೂನಿಸೆಲ್ಯುಲರ್ ಫೋಟೋಸಿಂಥೆಟಿಕ್ ನಾನ್ ಫೋಟೋಸಿಂಥೆಟಿಕ್ ಕಮಿಂಗ್ ಟು ದ ಸೆಲ್ ವಾಲ್ ಕಾಂಪೋಸಿಷನ್ ಹಿಯರ್ ಸೆಲ್ ವಾಲ್ ಕಾಂಪೋಸಿಷನ್ ಇಸ್ ಆಲ್ಸೋ ಡಿಫ್ರೆಂಟ್ ಟೇಕ್ ದ ಎಕ್ಸಾಂಪಲ್ ಆಫ್ ಬ್ಯಾಕ್ಟೀರಿಯಾ ಹಿಯರ್ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಪಾಲಿಸೆಕ್ರೈಡ್ಸ್ ಪ್ಲಸ್ ಅಮೈನೋ ಆ್ಯಸಿಡ್ಸ್ ಓಕೆ ಆಗಲೇ ಹೇಳಿದೆ ಹಿಯರ್ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಪಾಲಿಸೆಕ್ರೈಡ್ಸ್ ಪ್ಲಸ್ ಅಮೈನೋ ಆ್ಯಸಿಡ್ ಟೇಕ್ ದ ಎಕ್ಸಾಂಪಲ್ ಆಫ್ ಬ್ಲೂ ಗ್ರೀನ್ ಆಲ್ಗೆ ಆ್ಯಂಡ್ ರಿಮೈನಿಂಗ್ ಪ್ಲ್ಯಾಂಟ್ಸ್ ದೇ ಆರ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಅಲ್ವಾ ಸೆಲ್ಯುಲೋಸ್ ಇಂದ ಫಾರ್ಮೇಷನ್ ಆಗಿದೆ ನೆಕ್ಸ್ಟ್ ಟೇಕ್ ದ ಎಕ್ಸಾಂಪಲ್ ಆಫ್ ಫಂಗೈ ಸೆಲ್ ವಾಲ್ ಇಸ್ ಕಂಪೋಸ್ಡ್ ಆಫ್ ಕೈಟಿನ್ ಲೈಕ್ ಸಬ್ಸ್ಟೆನ್ಸ್ ಅಂತ ಹೇಳಿದೆ ಅಲ್ವಾ ಹಿಯರ್ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಕೈಟಿನ್ ಅಗೇನ್ ಸೆಲ್ ವಾಲ್ ಕಾಂಪೋಸಿಷನ್ ಆಲ್ಸೋ ಡಿಫ್ರೆಂಟ್ ಅಲ್ವಾ ಬಟ್ ದೇ ಆರ್ ಕೆಪ್ಟ್ ಅಂಡರ್ ದಿ ಕಿಂಗ್ಡಮ್ ಪ್ಲ್ಯಾಂಟೆ ಓಕೆ ಸೊ ಇಷ್ಟೆಲ್ಲ ಡಿಸ್ಸಿಮಿಲರ್ ಕ್ಯಾರೆಕ್ಟರ್ಸ್ನ
ಅರ್ಲಿಯರ್ ಸಿಸ್ಟಮ್ ಬಿಗಿನಿಂಗ್ ಆಫ್ ಏನೋ ಕ್ಲಾಸಿಫಿಕೇಶನ್ ಮಾಡಬೇಕಾದ್ರೆ ಇದೆಲ್ಲನೂ ಒಂದೇ ಗ್ರೂಪ್ಗೆ ಹಾಕಿ ಏನು ಮಾಡಿದ್ರು ದೇ ಆರ್ ಆಲ್ ಕಮ್ಸ್ ಅಂಡರ್ ದಿ ಕಿಂಗ್ಡಮ್ ಪ್ಲಾಂಟೆಗೆ ಹಾಕಿದ್ರು. ಓಕೆ, ನೆಕ್ಸ್ಟ್ ಟೇಕ್ ದ ಎಕ್ಸಾಂಪಲ್ ಆಫ್ ಕ್ಲಾಮಿಡೋಮೋನಸ್ ಆ್ಯಂಡ್ ಸ್ಪೈರೋಗೈರಾ. ಓಕೆ, ಕ್ಲಾಮಿಡೋಮೋನಸ್ ಸ್ಪೈರೋಗೈರಾ ಎರಡೂ ಕೂಡ ದೇರ್ ಆಲ್ ಆಲ್ಗೆ. ಓಕೆ, ದೇರ್ ಆಲ್ ಆಲ್ಗೆ ಕೆಪ್ಟ್ ಅಂಡರ್ ದಿ ಕಿಂಗ್ಡಮ್ ಆಫ್ ಪ್ಲಾಂಟಲ್ಲಿ ಹಾಕಿದರು. ಓಕೆ, ಬಟ್ ಹಿಯರ್ ದಿಸ್ ಕ್ಲಾಮಿಡೋಮೋನಸ್ ಆರ್ ಯೂನಿಸೆಲ್ಯುಲರ್ ಇನ್ ನೇಚರ್. ದೇ ಆರ್ ಮೇಡ್ ಅಪ್ ಆಫ್ ಓನ್ಲಿ ಅ ಸಿಂಗಲ್ ಸೆಲ್, ದಟ್ ಆಸ್ ಯೂನಿಸೆಲ್ಯುಲರ್. ಬಟ್ ಇನ್ ಸ್ಪೈರೋಗೈರಾ ದೇ ಆರ್ ಮೇಡ್ ಅಪ್ ಆಫ್ ಮಲ್ಟಿ ಸೆಲ್ಯುಲರ್ ಇನ್ ನೇಚರ್. ಓಕೆ, ಅಗೇನ್ ಕ್ಯಾರೆಕ್ಟರ್ ವರ್ ಮಿಕ್ಸ್ಡ್. ಯೂನಿಸೆಲ್ಯುಲರ್, ಮಲ್ಟಿ ಸೆಲ್ಯುಲರ್ ಎಲ್ಲ ಆರ್ಗ್ಯಾನಿಸಮ್ಸ್ ಏನಾಯಿತು, ಸೆಲ್ ದೇ ಆರ್ ಮಿಕ್ಸ್ಡ್ ಅಂಡರ್ ದಿ ಕಿಂಗ್ಡಮ್ ಪ್ಲಾಂಟೆ. ಓಕೆ, ಹಾಗಾದರೆ ನಮಗೆ ಓದೋಕ್ಕಾಗುತ್ತಾ ಈ ಥರ ಕ್ಯಾರೆಕ್ಟರ್ಸ್ ಎಲ್ಲ ಮಿಕ್ಸ್ ಆದಾಗ? ಇಲ್ಲ ಅಲ್ವಾ. ಬಟ್ ವಿಟೇಕರ್ ಕ್ಲಾಸಿಫೈಡ್, ವಿಟೇಕರ್ ಯಾವ ಥರ ಕ್ಲಾಸಿಫೈ ಮಾಡಿದ್ರು, ಆಲ್ ಪ್ರೊಕ್ಯಾರಿಯೋಟ್ಸ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಕೆಪ್ಟ್ ಅಂಡರ್ ದಿ ಕಿಂಗ್ಡಮ್ ಮೊನೇರಾ ಅಲ್ವಾ. ಆಲ್ ಪ್ರೊಕ್ಯಾರಿಯೋಟ್ಸ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ನ ಸಪರೇಟ್ ಕಿಂಗ್ಡಮ್ ಆಗಿ ಕ್ಲಾಸಿಫೈ ಮಾಡಿದ್ರು. ದ್ಯಾಟ್ ಕಿಂಗ್ಡಮ್ ಇಸ್ ನೋನ್ ಆಸ್ ಮೊನೇರಾ. ಓಕೆ, ದಟ್ ಆಸ್ ಬ್ಯಾಕ್ಟೀರಿಯನ್ ಗ್ರೂಪ್ಸ್ ಅಂತ ಹೇಳಿದೆ ಅಲ್ವಾ. ದಟ್ ಆಸ್ ಆಲ್ ಪ್ರೊಕ್ಯಾರಿಯೋಟ್ಸ್ ಆ್ಯಂಡ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ನ ಎಲ್ಲಿ ಹಾಕಿದ್ರು, ಅಂಡರ್ ದಿ ಕಿಂಗ್ಡಮ್ ಮೊನೇರಾ. ಓಕೆ, ಆ್ಯಂಡ್ ಆಲ್ ಯೂಕ್ಯಾರಿಯೋಟ್ಸ್ ಆ್ಯಂಡ್ ಆಲ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಕೆಪ್ಟ್ ಅಂಡರ್ ಪ್ರೊಟೆಸ್ಟಾ. ಓಕೆ, ಪ್ರೊಟೆಸ್ಟಾ ಗ್ರೂಪಲ್ಲಿ ಹಾಕಿದ್ರು, ದಟ್ ಇಸ್ ಎ ಸಪ್ರೇಟ್ ಗ್ರೂಪ್ನ ಮಾಡ್ತಾ ಹೋದ್ರು, ಸಪ್ರೇಟ್ ಕಿಂಗ್ಡಮ್ಸ್. ಓಕೆ, ದಟ್ಸ್ ವೈ ಇಟ್ ಇಸ್ ಈಸಿ ಟು ರೀಡ್ ಆ್ಯಂಡ್ ಈಸಿ ಟು ರಿಮೆಂಬರ್ ದೇರ್ ನೇಮ್, ಕ್ಲಾಸ್ ಆ್ಯಂಡ್ ಪೊಸಿಷನ್, ಆಲ್ ದೋಸ್ ಥಿಂಗ್ಸ್. ಓಕೆ, ಬಟ್ ಇನ್ ಅರ್ಲಿಯರ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನಲ್ಲಿ ಏನಾಯಿತು, ಎವ್ರಿ ಕ್ಯಾರೆಕ್ಟರ್ ಇಸ್ ಮಿಕ್ಸ್ಡ್ ಜಸ್ಟ್ ಬಿಕಾಸ್ ಆಫ್ ದಿಸ್ ಆರ್ ಆಲ್ ಬ್ಲೂ ಗ್ರೀನ್ ಆಲ್ಗೆ ಪ್ಲಾಂಟ್ ಅಂತ ಏನು ಮಾಡಿದ್ರು, ಅಂಡರ್ ದ ಕಿಂಗ್ಡಮ್ ಪ್ಲಾಂಟಲ್ಲಿ ಹಾಕಿದ್ರು. ಬಟ್ ದೇರ್ ಈಸ್ ಅ ಡಿಫ್ರೆನ್ಸ್ ಕ್ಯಾರೆಕ್ಟರ್, ಡಿಫ್ರೆನ್ಸ್ ಇನ್ ಕ್ಯಾರೆಕ್ಟರ್ ಅಲ್ವಾ. ಸೊ ದಟ್ಸ್ ವೈ ವಿಟೇಕರ್ ಕ್ಲಾಸಿಫಿಕೇಶನ್ ಇಸ್ ಅ ಮೋಸ್ಟ್ ಆಕ್ಸೆಪ್ಟೆಡ್ ಆ್ಯಂಡ್ ವೈಡ್ಲಿ ಯೂಸಿಂಗ್ ನೌಡೇಸ್. ಓಕೆನಾ, ಕ್ಲಾಸಿಫಿಕೇಶನ್, ವಿಟೇಕರ್ ಕ್ಲಾಸಿಫೈಡ್ ದಿಸ್ ಫೈವ್ ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಸಮ್ ಆಫ್ ದಿ ಕ್ರೈಟೀರಿಯಾ. ನಿನ್ನೆ ಹೇಳಿದ್ದೆ, ದಟ್ ಆಸ್ ಥ್ಯಾಲೋಸ್ ಆರ್ಗನೈಸೇಷನ್, ಸೆಲ್ ಟೈಪ್, ಸೆಲ್ ಕಾಂಪೋಸಿಷನ್, ನ್ಯೂಕ್ಲಿಯಾರ್ ಮೆಮ್ರೇನ್ ಆ್ಯಂಡ್ ಮೋಡ್ ಆಫ್ ರಿಪ್ರೊಡಕ್ಷನ್. ಲೋಯರ್ ಲೆವೆಲ್ ಆರ್ಗ್ಯಾನಿಸಮ್ಸ್ ವಿಲ್ ಫಾಲೋ ಎ ಸೆಕ್ಷುವಲ್ ರಿಪ್ರೊಡಕ್ಷನ್, ಅದೇ ರೀತಿ ಹೈಯರ್ ಆರ್ಗ್ಯಾನಿಸಮ್ಸ್ ವಿಲ್ ಫಾಲೋ ಎ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಆ್ಯಂಡ್ ಆಲ್ಸೋ ಅ ಮೋಡ್ ಆಫ್ ನ್ಯೂಟ್ರಿಷನ್ ಬೇಸ್ಡ್ ಆನ್ ದೀಸ್ ಕ್ಯಾರೆಕ್ಟರ್ಸ್. ವಿಟೇಕರ್ ಏನು ಮಾಡಿದ್ರು, ಫೈವ್ ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್, ದ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಇಸ್ ಫೈಲೋಜೆನೆಟಿಕ್ ರಿಲೇಷನ್ಶಿಪ್. ಓಕೆ, ನಿನ್ನೆ ಹೇಳಿದ್ದೆ, ದೇರ್ ಈಸ್ ಎ ಸಮ್ ಸಿಮಿಲಾರಿಟೀಸ್ ಬಿಟ್ವೀನ್ ಟೂ ಆರ್ಗ್ಯಾನಿಸಮ್ಸ್ ಆಫ್ಟರ್ ಸೆವರಲ್ ಜನ್ರೇಷನ್. ಓಕೆ, ಕೆಲವೊಂದು ಜನ್ರೇಷನ್ ಆಗ್ತಾ ಆಗ್ತಾ ಏನಿರುತ್ತೆ, ಕ್ಯಾರೆಕ್ಟರ್ ವಾರ್ ಸಿಮಿಲರ್, ದಟ್ ಆಸ್ ಬಿಕಾಸ್ ಆಫ್ ದೇರ್ ಈಸ್ ಎ ಎವಲ್ಯೂಷನರಿ ಲಿಂಕ್ ಬಿಟ್ವೀನ್ ದೀಸ್ ಟೂ ಆರ್ಗ್ಯಾನಿಸಮ್ಸ್. ಓಕೆ, ಆ್ಯಂಡ್ ಅನದರ್ ಮೋಸ್ಟ್ ಇಂಪಾರ್ಟೆಂಟ್ ಕ್ರೈಟೀರಿಯಾ ಆಫ್ ವಿಟೇಕರ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಇಸ್ he classified the organism with increasing order of complexity. Okay, hagadre just a chart na net maadkoli. From the monera to animals, monera is a very lower organisms, very primitive organisms. For example, take prokaryotes, after that en maadidru eukaryotic organization, that means complexity. Okay, increasing order, first to lower organisms, then higher, then higher, last animals vargu ide reethi classify maadirodrinda Whittaker system, that is five kingdom of classification, is most accepted. ಆ್ಯಂಡ್ ಈಗ ಏನು ಮಾಡ್ತಿದ್ದಾರೆ, ನೌಡೇಸ್ ವಿ ಆರ್ ಯೂಸಿಂಗ್ ದಿಸ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಟು ಕ್ಲಾಸಿಫೈ ದಿ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿ ಕ್ಲಾಸಿಫಿಕೇಶನ್ ಸಿಸ್ಟಮ್. ಓಕೆ, ನೆಕ್ಸ್ಟ್ ವಿ ವಿಲ್ ಸಿ ಕಿಂಗ್ಡಮ್ ಮೊನೇರಾ. ಓಕೆ, ಕಿಂಗ್ಡಮ್
ಮೊನೇರಾ. ದಟ್ ಇಸ್ ಕಿಂಗ್ಡಮ್ ಮೊನೇರಾ ಇಸ್ ಎಕ್ಸ್ಕ್ಲೂಸಿವ್ಲಿ ಓನ್ಲಿ ಫಾರ್ ದಿ ಬ್ಯಾಕ್ಟೀರಿಯಾ. ಓಕೆ, ನಿಮ್ಮ ಮೊನೇರಾ ಕಿಂಗ್ಡಮ್ಸಲ್ಲಿ ಏನು ಯಾವ ಆರ್ಗ್ಯಾನಿಸಮ್ಸ್? ಓನ್ಲಿ ಬ್ಯಾಕ್ಟೀರಿಯಾ. ಓಕೆ, ಬ್ಯಾಕ್ಟೀರಿಯಾ ಮಾತ್ರ ನೋಡ್ಬೋದು ನಾವು ಎಲ್ಲಿ? ಕಿಂಗ್ಡಮ್ ಮೊನೇರಾ. ಹಾಗಾದರೆ ವಾಟ್ ಆರ್ ದ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಬ್ಯಾಕ್ಟೀರಿಯಾ? ಓಕೆ, ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಏನು ಅಂತ ನೋಡೋಣ. ಫಸ್ಟ್, ಬ್ಯಾಕ್ಟೀರಿಯಾ ಆರ್ ಯೂನಿಸೆಲ್ಯುಲರ್ ಇನ್ ನೇಚರ್. ಓಕೆ, ಬ್ಯಾಕ್ಟೀರಿಯಾ ಸೆಲ್ ವಾಲ್ ಹೇಗಿರುತ್ತೆ? ದೇ ಆರ್ ಮೇಡ್ ಅಪ್ ಆಫ್ ಓನ್ಲಿ ಅ ಸಿಂಗಲ್ ಸೆಲ್ ಏನೋ ಆರ್ಗ್ಯಾನಿಸಮ್ಸ್. ಓಕೆ, ಆ್ಯಂಡ್ ದೇ ಆರ್ ಪ್ರೊಕ್ಯಾರಿಯೋಟಿಕ್ ಇನ್ ನೇಚರ್. ಓಕೆ, ಪ್ರೊಕ್ಯಾರಿಯೋಟ್ಸ್ ಮೀನ್ಸ್ ಏನಾಗಿರುತ್ತೆ? ದಿಸ್ ಈಸ್ ಅ ಸೆಲ್ ಅಂದರೆ ದಿಸ್ ಇಸ್ ಜೆನೆಟಿಕ್ ಮಟೀರಿಯಲ್ ದಟ್ ಡಸಂಟ್ ಕವರ್ಡ್ ಬೈ ಎನಿ ನ್ಯೂಕ್ಲಿಯಾರ್ ಮೆಂಬ್ರೇನ್. ಓಕೆ, ಆರ್ಗನೈಸ್ಡ್ ನ್ಯೂಕ್ಲಿಯಸ್ ಇಸ್ ಲ್ಯಾಕ್ ಇನ್ ದಿ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಆ್ಯಂಡ್ ಆಲ್ಸೋ ದೇ ಡಸಂಟ್ ಹ್ಯಾವ್ ಎನಿ ಸೆಲ್ ಆರ್ಗನಲ್ಸ್. ಓಕೆ, ಯಾವುದೇ ರೀತಿಯ ಸೆಲ್ ಆರ್ಗನಲ್ಸ್ ಇರೋದಿಲ್ಲ. ಇನ್ಸ್ಟೆಡ್ ಆಫ್ ನ್ಯೂಕ್ಲಿಯಸ್ ಹಿಯರ್ ಇಟ್ ದಟ್ ಕಂಡೀಷನ್ ಇಸ್ ಕಾಲ್ಡ್ ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ಓಕೆ, ಇನ್ ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸಲ್ಲಿ ಇನ್ ವಿ ಕಾಲ್ಡ್ ಆಸ್ ನ್ಯೂಕ್ಲಿಯಾಯ್ಡ್. ಇನ್ಸ್ಟೆಡ್ ಆಫ್ ನ್ಯೂಕ್ಲಿಯಸ್ ಬದಲು ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ಓಕೆ, ಸೊ ಹಿಯರ್ ಬ್ಯಾಕ್ಟೀರಿಯಾ ಆರ್ ಯೂನಿಸೆಲ್ಯುಲರ್ ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ದೇ ಆರ್ ಮೈಕ್ರೋಸ್ಕೋಪಿಕ್ ಇನ್ ನೇಚರ್. ಓಕೆ, ಏನಾಗಿರುತ್ತೆ ಬ್ಯಾಕ್ಟೀರಿಯಾ? ದೇ ಆರ್ ಮೈಕ್ರೋಸ್ಕೋಪಿಕ್. ದಟ್ ಮೀನ್ಸ್ ಮೈಕ್ರೋಸ್ಕೋಪಿಕ್ ಮೀನ್ಸ್ ದೇ ವಿ ಕಾಂಟ್ ಸೀ ಥ್ರೂ ಅವರ್ ನೇಕೆಡ್ ಐಸ್. ನಮ್ಮ ಬರೀ ಗಣ್ಣಲ್ಲಿ ನೋಡಿದ್ರೆ ಏನು ಕಾಣಲ್ಲ? ಬ್ಯಾಕ್ಟೀರಿಯಾ ಕಾಣಲ್ಲ. ದಟ್ ಮೀನ್ಸ್ ದೇ ಆರ್ ಮೈಕ್ರೋಸ್ಕೋಪಿಕ್. ಯೂಸಿಂಗ್ ಮೈಕ್ರೋಸ್ಕೋಪ್ ವಿ ಕ್ಯಾನ್ ಸೀ ದ ಬ್ಯಾಕ್ಟೀರಿಯಾ. ಓಕೆ, ಆ್ಯಂಡ್ ಹಿಯರ್ ಕಮಿಂಗ್ ಟು ದ ಹ್ಯಾಬಿಟ್. ಹ್ಯಾಬಿಟ್ ಅಂದರೆ ವೇರ್ ಆರ್ಗ್ಯಾನಿಸಮ್ಸ್ ಕ್ಯಾನ್ ಲೀವ್. ಎಲ್ಲಿ ಆರ್ಗ್ಯಾನಿಸಮ್ಸ್ ಇರುತ್ತೋ ದ್ಯಾಟ್ ಪ್ಲೇಸ್ ಇನ್ ಬಯಾಲಜಿಕಲ್ ಟರ್ಮ್ ಇಟ್ ಇಸ್ ಕಾಲ್ಡ್ ಹ್ಯಾಬಿಟ್. ಓಕೆ, ಹ್ಯಾಬಿಟ್. ಹಾಗಾದರೆ ದಿಸ್ ಬ್ಯಾಕ್ಟೀರಿಯಾ ದೇರ್ ನೇ ವೇರ್ ಇಟ್ ಇಸ್ ಅಕ್ಕರ್ ಎಲ್ಲಿರುತ್ತೆ? ದೇ ಆರ್ ಕಾಸ್ಮೋಪಾಲಿಟನ್ ಇನ್ ನೇಚರ್. ಕಾಸ್ಮೋಪಾಲಿಟನ್ ಮೀನ್ಸ್ ಇನ್ ಸಿಂಪಲ್ ವರ್ಡ್ ಇಟ್ ಇಸ್ ಅಕ್ಕರ್ ಎವ್ರಿವೇರ್. ಓಕೆ, ನಮಗೆ ಎಲ್ಲ ಕಡೆಯೂ ನೋಡ್ಬೋದು ಬ್ಯಾಕ್ಟೀರಿಯಾನ. ಓಕೆ, ಆ್ಯಂಡ್ ಈವನ್ ಬ್ಯಾಕ್ಟೀರಿಯಾ ವಿ ಕೆನ್ ಸೀ ಇನ್ ವೆರಿ ಹಾರ್ಷ್ ಎಕ್ಸ್ಟ್ರೀಮ್ ಕಂಡೀಷನಲ್ಲೂ ಬ್ಯಾಕ್ಟೀರಿಯಾ ಸರ್ವೈವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಲೈಕ್ ಹಾಟ್ ಸ್ಪ್ರಿಂಗ್ಸ್. ಓಕೆ, ಹಾಟ್ ಸ್ಪ್ರಿಂಗ್ಸ್ ಅಂದರೆ ಇಲ್ಲಿ ಏನಿರುತ್ತೆ? ವೆರಿ ವಿ ಕೆನ್ ಸಿ ಅ ವೆರಿ ಹೈ ಟೆಂಪ್ರೇಚರ್ ದಟ್ ಇಸ್ 80°C ವರೆಗೂ ಏನಾಗುತ್ತೆ ಬ್ಯಾಕ್ಟೀರಿಯಾ ವಿಲ್ ಸರ್ವೈವ್. ಆ್ಯಂಡ್ ಈವನ್ ಸಮ್ ಡೀಪ್ ಓಷನ್ಸ್. ಓಕೆ, ತುಂಬ ಸಮುದ್ರದ ಕೆಳಗಡೆ ಏನಿರುತ್ತೆ ಸರ್ಟೇನ್ ಬ್ಯಾಕ್ಟೀರಿಯಾ ವಿಲ್ ಸರ್ವೈವ್. ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಆಲ್ಸೋ ಬ್ಯಾಕ್ಟೀರಿಯಾ ವಿಲ್ ಸರ್ವೈವ್. ಓಕೆನಾ, ಬ್ಯಾಕ್ಟೀರಿಯಾದ ಹ್ಯಾಬಿಟ್ಗಳು ಅರ್ಥ ಆಗ್ತಿದೆಯಾ ಎಲ್ಲೆಲ್ಲಿದೆ? ದೇ ಆರ್ ಕಾಸ್ಮೋಪಾಲಿಟನ್ ಇನ್ ನೇಚರ್. ದಟ್ ಮೀನ್ಸ್ ದೇ ಅಕ್ಕರ್ ಎವ್ರಿವೇರ್. ಓಕೆ, ಇನ್ ಸರ್ಟೇನ್ ಸಮ್ ಬ್ಯಾಕ್ಟೀರಿಯಾ ದೇ ಕೆನ್ ಏಬಲ್ ಟು ಲಿವ್ ಇನ್ ಈವನ್ ಹಾಟ್ ಸ್ಪ್ರಿಂಗ್ ಕಂಡೀಷನ್, ಡೆಸರ್ಟ್ಸ್ ಆ್ಯಂಡ್ ಡೀಪ್ ಓಷನ್ಸಲ್ಲಿ ಕೂಡ ನಾವು ಏನು ನೋಡ್ಬೋದು ಬ್ಯಾಕ್ಟೀರಿಯಾನ ನೋಡ್ಬೋದು. ಓಕೆ, ಆ್ಯಂಡ್ ಇಫ್ ಐ ಟೇಕ್ ದ ಹ್ಯಾಂಡ್ ಫುಲ್ ಆಫ್ ಸಾಯ್ಲ್, ನಾವು ಕಂಪ್ಲೀಟ್ ಒಂದು ಸಾಯ್ಲ್ನ ತೊಗೊಂಡ್ರೆ ಡೆಫಿನೆಟ್ಲಿ ಐ ಕೆನ್ ಫೌಂಡ್ 100 ಬ್ಯಾಕ್ಟೀರಿಯಾ. ಓಕೆ, 100 ಬ್ಯಾಕ್ಟೀರಿಯಾ ಅಷ್ಟು ನೋಡ್ಬೋದು ಹ್ಯಾಂಡ್ ಫುಲ್ ಆಫ್ ಸಾಯ್ಲ್ನ ತೊಗೊಂಡ್ರೆ. ಓಕೆ, ದಟ್ ಮೀನ್ಸ್ ಬ್ಯಾಕ್ಟೀರಿಯಾ ಇಸ್ ಪ್ರೆಸೆಂಟ್ ಎವ್ರಿವೇರ್ ಅಂತ ಹೇಳಕ್ಕೆ ಹೊರಟೆ. ಆಯಿತಾ? ನೆಕ್ಸ್ಟ್, ಬೇಸ್ಡ್ ಆನ್ ದಿ ಶೇಪ್. ಓಕೆ, ಬೇಸ್ಡ್ ಆನ್ ದಿ ಶೇಪ್ ಆಫ್ ಬ್ಯಾಕ್ಟೀರಿಯಾ, ಬ್ಯಾಕ್ಟೀರಿಯಾ ಇಸ್ ಕ್ಯಾಟಗರೈಸ್ಡ್ ಇನ್ ಟು 4 ಡಿಫ್ರೆಂಟ್ ಗ್ರೂಪ್ಸ್. ಓಕೆ, ಫಸ್ಟ್ ಒನ್ ಇಸ್ ಬೇಸ್ಡ್ ಆನ್ ದಿ ಶೇಪ್. ಫಸ್ಟ್ ಒನ್ ಇಸ್ ಕಾಕಸ್. ಓಕೆ, ಫಸ್ಟ್ ಒನ್ ಇಸ್ ಕಾಕೈ. ಇನ್ ಪ್ಲೂರಲ್ ಇಟ್ ಇಸ್ ಕಾಲ್ಡ್ ಕಾಕೈ ಅಂತ ಕರಿತೀವಿ. ಓಕೆ, ಒನ್ ಇಸ್ ಕಾಕಸ್. ಹಾಗಾದರೆ ಇಲ್ಲಿ ಯಾವ ಶೇಪಲ್ಲಿ ಇರುತ್ತೆ ಬ್ಯಾಕ್ಟೀರಿಯಾ? ಆರ್ ಸ್ಪ್ಯಾರಿಕಲ್ ಶೇಪ್. ಓಕೆ, ಬ್ಯಾಕ್ಟೀರಿಯಾ ಆರ್ ಸ್ಪ್ಯಾರಿಕಲ್. ಓಕೆ, ಬ್ಯಾಕ್ಟೀರಿಯಾ ಏನಾಗಿರುತ್ತೆ? ಸ್ಪ್ಯಾರಿಕಲ್ ಶೇಪ್. ದಟ್ ಮೀನ್ಸ್ ಲೈಕ್ ದಿಸ್. ಓಕೆ, ಸೊ ಬೇಸ್ಡ್ ಆನ್ ದ ಶೇಪ್ ಕಾಕಸ್, ದಟ್ ಇಸ್ ಇನ್ ಪ್ಲೂರಲ್ ವಿ ಕ್ಯಾನ್ ಕಾಲ್ ಕಾಕೈ. ದಟ್ ಇಸ್ ಸ್ಪ್ಯಾರಿಕಲ್ ಶೇಪ್. ಓಕೆ, ಸೆಕೆಂಡ್ ಒನ್ ಇಸ್ ಬ್ಯಾಸಿಲಸ್.
Bacillus, in plural, we call bacilli. Okay, here it is, rod-shaped bacteria. Okay, rod-shaped bacteria. Okay, rod-shaped bacteria andre hige irutte. Like this. Okay, second one is bacillus. Bacillus means they are rod shape. Okay, based on the shape nan helta iradu. Okay, rod shape like this. Third one is Vibrium. Vibrium, here in plural we call Vibrio anta karitivi. That is comma shaped. Hey, girate bacteria, they are look like this. Like this, okay? Vibrium is comma shaped bacteria, okay? Last one is Spirillium. Spirillium. Here, spiral shaped bacteria, okay? Spiral shape of bacteria, like this. Like this, okay? So based on the shape, bacteria is grouped into four categories. One is coccus, in plural we called as cocci. Here that is spherical shape, like this, okay? Second one is bacillus, here rod shape, bacteria galu ee tara irutte. And third one is Vibrium, that is comma shaped, okay? Comma shape ee tara irutte. And fourth one is Spirillium, that is spiral shape, somewhat curved nature irutte, that is like this, okay? So this is classification of bacteria based on a shape, okay? Next we will see a mode of nutrition, okay? Hagadre nutrition yav tara follow madutte. So here in bacteria we can see autotrophic in nature, okay? Certain bacteria will follow, they can prepare their food by itself, okay? That is autotrophic in nature. Autotrophic. In that autotrophic, some bacteria will follow photosynthetic, okay? Photosynthetic. Some of them are chemosynthetic. Okay, photosynthetic, using pigments and sunlight, they can prepare their food by itself. Chemosynthetic, here does not have any pigments, using chemical inorganic substance, they can able to prepare their food by itself. Okay, next is heterotrophic. Heterotrophic mode of nutrition exhibit by bacteria, okay? Heterotrophic. Saprophytic, that is they always depends on the dead and decomposing materials, okay? And some of them are parasites, okay? Kelavondu organisms enagirutte parasitic in nature, that means they depends on the other organisms only for the purpose of food, okay? Food purposing matra innond organisms mele depend agirtare, okay? So this is mode of nutrition exhibit by kingdom Monera, that is bacteria, okay? Next, again classification of bacteria based on thallus organization and the body formation, body organization, cell wall material and mode of reproduction, okay? Ishtella basis mele bacteria is classified into three divisions, okay? Mooru divisions agi divide madidare. One is schizo, phyta. Schizophyta. Second one is cyanobacteria. Cyanobacteria.
Third one is protophyta. Okay, protophyta. This is based on thallus organization, mode of nutrition, mode of reproduction. All character mele, this monera is consists three divisions. Okay, one is schizophyta. This division consists a single class. Okay, one innondu class barate, that is schizomycetes. Okay, schizomycetes. Okay, schizomycetes. This division, schizophyta, consists one class, that is called schizomycetes. This schizomycetes consists two groups. One is archaebacteria. Second one is archaebacteria eubacteria. Okay, archaebacteria eubacteria. Okay, this cyanobacteria commonly called as blue green algae. Okay, idanna common again antivi, blue green algae. Okay, and next is protophyta. Here it includes mycoplasma. Okay, so this is based on thallus organization, mode of nutrition, mode of reproduction. There is three division. One is schizophyta and cyanobacteria protophyta. Okay, this schizophyta consists class called schizomycetes. This schizomycetes again two categories. One is archaebacteria, next one is eubacteria. Okay, cyanobacteria na navu common again anta karitivi, blue green algae. Okay, third one is protophyta includes mycoplasma. Okay, so this is about classification. Okay, next we will see about the archaebacteria. Okay, navu iga archaebacteria bagge study madona. Archaebacteria. Okay, this archaebacteria also a unicellular prokaryotic in nature. Okay, and also they are also microscopic. We can't see through naked eyes. Nama bari gannalli nodakke sadhya illa archaebacteria. Okay, and this archaebacteria we also called as ancient bacteria anta karitivi. Okay, and the special condition is, special feature, this archaebacteria able to survive even extreme conditions like hot springs, deserts, oceans, anta extreme hot condition athwa extreme chilled condition alli kuda archaebacteria galu survive agutte. Okay, like halophiles means bacteria can able to live in salty area. Okay, that means tumba salinity, salt condition alli kuda bacteria, this archaebacteria can able to live. Okay, that is known as halophiles anta karithivi. Okay, and next one is thermoacidophiles. Thermo means heat, alva hot condition. Acidic, acid. Okay, bacteria cool, bacteria gal enagutte, this archaebacteria they can able to live nearly 80 degrees Celsius alli kuda aramage survive agutte. Like acidic means pH, that is 2, very acidic, 1 to 7 na navu acidic pH, acidic anta karithivi. pH extreme level enirutte, acidic irutte, acid condition. pH 2 alli kuda enagutte, this archaebacteria can able to survive. Okay, that is known as thermoacidophiles. Okay, and next one is methanogens. Okay, methano
methanogens, that means bacteria can live in marshy area, okay? Marshy area dal kuda bacteria can able to survive. For example, this methanogens, that is, they are present in ruminant animals. Ruminant animals, and take the example of cow, buffalo. And the cow, buffalo, grass na tinnatalva. Grass enagutte partially will digest in mouth. Next enagutte digest agi enter through digestive tract ge enter agutte. That is, this methanogens are present in ruminant of the animals like cow, buffalo. Okay, ili cow matte buffalo dalli grass na digest maadi en madutte through esophagus digestive tract ge kalisutte, where this bacteria which is present, that hagadra bacteria yen madutte alliddu, they are present in gut, okay, nama digestive tract alli irutte, that is able to produce methane. Okay, methane anno gas na produce madutte in the cow dung. Okay, cow dung alli naavu we can see, we can observe this methane gas. This methane gas is used for biogas, biofertilizer agi use martare. Artha aagtidya? Methanogens, they are present in marshy area. In animals alli, like ruminant animals like cow, buffalo, where enagutte grass partially digested in the mouth, then passes through digestive tract. Our digestive tract athwa gut alli enirutte, this bacteria will present. Hagadra bacteria alli de en madutte, they produces methane. Okay, methane anno chemical compound na produce madutte, gas na produce madutte. This methane is present in cow dung. Okay, cow dung alli namage methane sigutte. That methane athwa cow dung which is used as biogas agi naavu use maadkotivi. Okay, so hagadre this archaebacteria then able to survive such a extreme condition. Hege, how? Hege anta nodidre, that is due to the presence of rigid cell wall. Okay, adralli cell wall irutte. That cell wall is composed of peptidoglycan, that is murine. Okay, nenpidkoli, this archaebacteria can able to survive because of presence of cell wall material called peptidoglycan, that is murine. ಈ ಕೆಮಿಕಲ್ ಸಬ್ಸ್ಟೆನ್ಸ್ ಇರೋದ್ರಿಂದ ಆರ್ಗ್ಯಾನಿಸಮ್ಸ್ನ ಸೆಲ್ ವಾಲ್ ಏನಾಗಿರುತ್ತೆ, ತುಂಬ ಹಾರ್ಡ್ ಆಗಿರುತ್ತೆ, ಅಷ್ಟು ಬೇಗ ಬ್ರೇಕ್ ಆಗೋದಿಲ್ಲ. ದಟ್ಸ್ ವೈ ದೇ ಕೆನ್ ಏಬಲ್ ಟು ಲಿವ್ ಇನ್ ಸಚ್ ಎಕ್ಸ್ಟ್ರೀಮ್ ಹಾಟ್ ಕಂಡೀಷನ್, ಅಸಿಡಿಕ್ ಕಂಡೀಷನ್, ಸಾಲ್ಟಿ ಏರಿಯಾ. ಅರ್ಥ ಆಯ್ತಾ? ದಟ್ ಈಸ್ ಬಿಕಾಸ್ ಆಫ್ ದಿಸ್ ಕೆಮಿಕಲ್ ಕಾಂಪೌಂಡ್ ಕಾಲ್ಡ್ ಪೆಪ್ಟಿಡೋಗ್ಲೈಕಾನ್ ಆ್ಯಂಡ್ ಮ್ಯೂರಿನ್. ಓಕೆ, ದಿಸ್ ಈಸ್ ಅಬೌಟ್ ಆರ್ಕಿ ಬ್ಯಾಕ್ಟೀರಿಯಾ. ಓಕೆ, ಒನ್ ಮೋರ್ ಇಸ್ eubacteria. Okay, eubacteria is commonly called as true bacteria anta karithivi. Eubacteria is commonly called as true bacteria. These are also, this bacteria also unicellular, prokaryotic, microscopic. ಹೇಳಿದ್ದೀನಿ ಮೈಕ್ರೋಸ್ಕೋಪಿಕ್, ವಿ ಕಾಂಟ್ ಸಿ ಥ್ರೂ ನೇಕೆಡ್ ಐಸ್. ಯೂನಿಸೆಲ್ಲ ದೇ ಆರ್ ಮೇಡ್ ಅಪ್ ಆಫ್ ಸಿಂಗಲ್ ಸೆಲ್ ಪ್ರೋಕ್ಯಾರಿಯೋಟಿಕ್, ವೆರಿ ಪ್ರಿಮಿಟಿವ್ ಆರ್ಗ್ಯಾನಿಸಮ್ಸ್ ಆಗಿರೋದ್ರಿಂದ ಬ್ಯಾಕ್ಟೀರಿಯಾ ಆರ್ ಕನ್ಸಿಸ್ಟ್ ಯೂನಿಸೆಲ್ಲ ಪ್ರೋಕ್ಯಾರಿಯೋಟಿಕ್ ಆ್ಯಂಡ್ ಮೈಕ್ರೋಸ್ಕೋಪಿಕ್. ಹಿಯರ್ ದಿಸ್ ಬ್ಯಾಕ್ಟೀರಿಯಾ ಆಲ್ಸೋ ಕನ್ಸಿಸ್ಟ್ ರಿಜಿಡ್ ಸೆಲ್ ವಾಲ್, ಕಾಂಪೋಸಿಷನ್ ಇಸ್ ಪಾಲಿಸ್ಯಾಕರೈಡ್ ಆ್ಯಂಡ್ ಅಮೈನೋ ಆ್ಯಸಿಡ್. ಓಕೆ, ಅಮೈನೋ ಆ್ಯಸಿಡ್ಸ್ಗಳು ಇರುತ್ತೆ, ದಟ್ ಆಸ್ ಪ್ರೋಟೀನ್. ಓಕೆ, ಇದು ಕೂಡ ಬ್ಯಾಕ್ಟೀರಿಯಾ, ದೆನ್ ಸೆಲ್ ವಾಲ್ ಇಸ್ ಕಂಪೋಸ್ಡ್ ಆಫ್ ಪಾಲಿಸೆಕರೈಡ್ಸ್, ಅಮೈನೋ ಆ್ಯಸಿಡ್, ದಟ್ ಆಸ್ ಪ್ರೋಟೀನ್. ಓಕೆ, ದಿಸ್ ಇಫ್ ಇಟ್ ಈಸ್ ಮೋಟೈಲ್, ಅದೇನಾದರೂ ಓಡಾಡಿ ನಡೆದಾಡಿದ್ರೆ, ದಟ್ ಆಸ್ ಲೋಕೋಮೋಷನ್. ಫಾರ್ ದಿ ಪರ್ಪಸ್ ಆಫ್ ಲೋಕೋಮೋಷನ್ ದೇ ಹ್ಯಾವ್ ಫ್ಲ್ಯಾಜಲ. ಓಕೆ, ದಟ್ ಆಸ್ ಫ್ಲ್ಯಾಜಲಮ್ ಅಂತೀನಿ, ಫ್ಲ್ಯಾಜಲ ಇರುತ್ತೆ. ದಟ್ ಈಸ್ ಫಾರ್ ದಿ ಲೋಕೋಮೋಷನ್, ಫಾರ್ ದ ಪರ್ಪಸ್ ಆಫ್ ಮೂಮೆಂಟ್ ದಿಸ್ ಆರ್ಕಿಬ್ಯಾಕ್ಟೀರಿಯಾ ಕನ್ಸಿಸ್ಟ್ ಫ್ಲ್ಯಾಜಲ. ಅರ್ಥ ಆಯ್ತಾ? ಸೊ ಯು ಬ್ಯಾಕ್ಟೀರಿಯಾ ಆರ್ ಕಾಲ್ಡ್ ಟ್ರೂ ಬ್ಯಾಕ್ಟೀರಿಯಾ ಬಿಕಾಸ್ ದೇ ಆರ್ ಟ್ರೂ ಬ್ಯಾಕ್ಟೀರಿಯಾ.
They consist unicellular, microscopic, and the cell wall is made up of polysaccharides plus amino acids. For the purpose of movements, they have flagellum-like structure. Okay, so this is about eubacteria. Okay, so today in this class we discussed about R.H. Whittaker, that is five kingdom of classification, that is kingdom Monera, kingdom Protista, kingdom Fungi, kingdom Plants, and kingdom Animals. Okay, these are all five different class of kingdoms proposed by Whittaker, following cell type, cell wall composition, nuclear membrane, and mode of nutrition, and body organization. These are all different scientific criteria. Scientific criteria basis mele en madidru five kingdoms aagi classify madidru. In earlier system of classification, bacteria, that is unicellular, rest of the bacteria remaining or multicellular in nature, okay, but character were mixed, placed under the kingdom plants, and blue green algae are photosynthetic in nature, but fungi are non-photosynthetic in nature. They can't prepare their food by itself, but these both are kept under the kingdom plants, okay, and Chlamydomonas and Spirogyra, both are algae but placed under the kingdom plants, okay, but Chlamydomonas is a unicellular, Spirogyra is a multicellular organisms. These are all the drawback of earlier system of classification. Why we have to use the R.H. Whittaker system of classification means he classified the organisms by following some of the scientific criteria, okay, our criteria basis mele matte most important is phylogenetic relationship, and with the increasing order of complexity mele classify madirodrinda Whittaker classification na we are using nowadays, okay. Next to that, in study madidvi kingdom Monera. That kingdom Monera is exclusively, that is bacteria are unicellular prokaryotes and microscopic organisms. Bacteria are present everywhere, they are cosmopolitan in nature, okay, and that bacteria based on a shape, there are four different categories. One is coccus bacteria, which shape? Spherical shape. Next one is bacillus, that is shape is rod shape. Third one is vibrio, that is comma shape. Fourth one is spirillium, that is spiral shape. Okay, these are all based on a shape, again based on thallus organization, mode of nutrition mele enagide kingdom Monera is classified into three division. One is schizophyte, second one is cyanobacteria, third one is protophyta. Okay, so in the schizophyte, schizomycetes bage odudvi, that is we studied about the archaebacteria, eubacteria. Archaebacteria can able to live in such a extreme conditions, deserts alli irutte, extreme hot springs, even cold regions allu irutte, that is because of the presence of cell wall material is peptidoglycan murine. Eubacteria is commonly called true bacteria because they possess flagella, and their cell wall is made up of polysaccharides, amino acids. Okay, artha agidya.